ಹಳಿಹಳದಲ್ಲಿ ರಂಗೇರಿದ ಚುನಾವಣಾ ರಾಜಕೀಯ ತ್ರಿಕೋನ ಸ್ಪರ್ಧೆಗೆ ಸಾಕ್ಷಿಯಾಗುತ್ತಾ ದೇಶಪಾಂಡೆ ಕ್ಷೇತ್ರ ದೇಶಪಾಂಡೆ ವಿರುದ್ಧ ತೊಡೆ ತಟ್ಟಿದ್ರ ಘೋಟ್ನೇಕರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ಚುನಾವಣಾ ಕಾವು ದಿನೇ ದಿನೇ ರಂಗೇರ್ತಾ ಇದೆ ಅದರಲ್ಲೂ ಪಕ್ಷಾಂತರ ಪರ್ವ ಸಾಕಷ್ಟು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದು ಪಕ್ಷಕ್ಕಾಗಿ ಕೆಲಸ ಮಾಡಿ ಪಕ್ಷಕ್ಕಾಗಿ ಬಾವುಟ ಕಟ್ಟಿ ಪಕ್ಷಕ್ಕಾಗಿ ಫ್ಲೆಕ್ಸ್ ಕಟ್ಟಿ ಎಷ್ಟೇ ದುಡಿದ್ರು ದಶಕಗಳ ಗಟ್ಟೆ ದುಡಿದ್ರೂ ಕೂಡ ಸಿಗಬೇಕಾದ ಸೂಕ್ತ ಸ್ಥಾನಮಾನ ಸಿಗಲಿಲ್ಲ ಅಂದರೆ ಏನು ಮಾಡ್ತಾರೆ ಆಬ್ವಿಯಸ್ಲಿ ಬೇರೆ ಪಕ್ಷಕ್ಕೆ ಹೋಗೇ ಹೋಗ್ತಾರೆ ಜನಬಲ ಇದೆ ಹಣಬಲ ಇದೆ ವೈಯಕ್ತಿಕ ವರ್ಚಸ್ಸು ಇದೆ ಇನ್ನೇನು ಬೇಕು ಸದ್ಯ ಹಳಿಯಾಳ ಕ್ಷೇತ್ರದಲ್ಲಿ ಇದೇ ಆಗ್ತಿರೋದು ಆರ್ ವಿ ದೇಶಪಾಂಡೆ ಅವರು ಇಲ್ಲಿ ಸತತವಾಗಿ ಗೆದ್ಕೊಂಡು ಬರ್ತಿದ್ದಾರೆ ಆರ್ ವಿ ದೇಶಪಾಂಡೆ ಅವರು ಕಾಂಗ್ರೆಸ್ನ ಇಲ್ಲಿ ಶಾಸಕರು ಹಳಿಯಾಳ ಕ್ಷೇತ್ರದಲ್ಲಿ ಆದರೆ ಎಲ್ಲೋ ಒಂದು ಕಡೆ ಮರಾಠ ಸಮುದಾಯದ ಮತಗಳು ಎಲ್ಲಿ ಕೈ ತಪ್ಪಿಡುತ್ತೆ ಮರಾಠ ಸಮುದಾಯದ ಮತಗಳು ಹೆಚ್ಚಾಗಿದೆ ಹಳಿಯಾಳದಲ್ಲಿ ಹೀಗಾಗಿ ತಮ್ಮ ಬಲಗೈ ಬಂಟ ಘೋಟ್ನೇಕರ್ ಸಾಕಷ್ಟು ಸಲ ಅವ್ರಿಗೆ ಒಳ್ಳೇದಾಗಬೇಕು ಅವರು ನಮ್ಮ ಜೊತೆಗಿದ್ದರೆ ಮರಾಠ ಸಮುದಾಯದ ಮತಗಳು ಬರುತ್ತೆ ಅನ್ನೋ ಕಾರಣಕ್ಕೆ ಆರ್ ವಿ ದೇಶಪಾಂಡೆ ಅವ್ರನ್ನ ಸತತವಾಗಿ ಎಮ್ ಎಲ್ ಸಿ ಮಾಡಿಸ್ಕೋ ಬಂದರು ಆಯಿತು ಎಮ್ ಎಲ್ ಸಿ ಮಾಡಿಸ್ಕೋ ಬಂದರು ಎಲ್ಲವೂ ಮುಗೀತು ಆದರೆ ವಾಟ್ ನೆಕ್ಸ್ಟ್ ಇನ್ನೂ ಎಷ್ಟು ವರ್ಷ ನಿಂತ್ಕೋತೀರಾ ನೀವು ನನಗೂ ಅವಕಾಶ ಕೊಡಿ ಹೀಗಾಗಿ ಮರಾಠ ಸಮುದಾಯದ ಸಮಾವೇಶ ಮಾಡಿಸಿದ್ದೇನೋ ಲಾಸ್ಟ್ ಟೈಮು ನನಗೆ ಎಮ್ ಎಲ್ ಸಿ ಟಿಕೆಟ್ ಬೇಡ ಅಂದಿದ್ದೇನೋ ಮುಂದೆ ನಾನೇ ಕಾಂಗ್ರೆಸ್ನ ಅಭ್ಯರ್ಥಿ ಅಂತ ಪ್ರಚಾರ ಮಾಡಿದ್ದೇನು ಘೋಟ್ನೇಕರ್ ಇಷ್ಟಾದರೂ ಸುಮ್ಮನೆ ಇದ್ದರು ಆರ್ ವಿ ದೇಶಪಾಂಡೆ ಅವರು ಇರಲಿ ಏನೇನು ಮಾಡ್ತಾರೆ ಮಾಡಲಿ ಯಾಕಂದರೆ 2018 ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಒಂದು ರೀತಿ ಜಟಪಟಿ ಆಗಿತ್ತು ಆ ಸಂದರ್ಭದಲ್ಲಿ ಎಲ್ಲವನ್ನ ಸರಿ ಮಾಡ್ಕೊಂಡು ಆರ್ ವಿ ದೇಶಪಾಂಡೆ ಅವರು ಇಲ್ಲ ನನ್ನ ಜೊತೆಗಿರು ಮುಂದಿನ ಸಲ ನೋಡೋಣ ಎಲ್ಲ ಒಳ್ಳೇದಾಗುತ್ತೆ ಡೋಂಟ್ ವರಿ ಅಂದಿದ್ರು ಈ ಸಲ ನಾನೇ ನಿಂತ್ಕೋತೀನಿ ಅಂದರೆ ಘೋಟ್ನೇಕರ್ ಏನು ಮಾಡಬೇಕು ಬಂಡಾಯದ ಬಾವುಟ ಹಾರಿಸಿದ್ರು ನಾನು ನಿಮಗೋಸ್ಕರ ದುಡ್ತಿದ್ದೀನಿ ನೀವು ನನಗೆ ಎಮ್ ಎಲ್ ಸಿ ಮಾಡಿದ್ದೀರಾ ಆದ್ರೆ ನಾನು ಎಮ್ ಎಲ್ ಸಿ ಕ್ಯಾಂಡಿಡೇಟ್ ಅಲ್ಲ ನಾನು ಜನರಿಂದ ಆಯ್ಕೆ ಆಗಬೇಕಾಗಿರೋ ಶಾಸಕನ ಆಕಾಂಕ್ಷಿ ನಾನು ಎಮ್ ಎಲ್ ಎ ಆಗಬೇಕು ನನಗೆ ಅವಕಾಶ ಕೊಡಿ ಕೊಡ್ತಾ ಇಲ್ಲ ಹೀಗಾಗಿ ಸಾಕಷ್ಟು ಚರ್ಚೆಗಳು ನಡೀತು ಹಳಿಯಾಳ ಕ್ಷೇತ್ರದ ಬಗ್ಗೆ ಘೋಟ್ನೇಕರ್ ಬಂಡಾಯ ಹೇಳ್ತಾರೆ ಅನ್ನೋದು ಕರ್ನಾಟಕ ಟಿವಿ ಕೂಡ ಈ ಹಿಂದೆನೇ ಪ್ರಿಡಿಕ್ಟ್ ಮಾಡಿತ್ತು ಹೇಳಿತ್ತು ಆದರೆ ಅವರು ಬಿ ಜೆ ಪಿಗೆ ಹೋಗ್ತಾರ ಇಲ್ಲ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತಾರ ಇದು ಚರ್ಚೆ ನಡೀತಿದ್ದಂಥ ವಿಚಾರ ಸುನಿಲ್ ವಿ ಹೆಗ್ಡೆ ಕಳೆದ ಬಾರಿ ಬಿ ಜೆ ಪಿನ ಸೋತಿದ್ರು ಆರ್ ವಿ ದೇಶಪಾಂಡೆ ವಿರುದ್ಧ ಅವರು ಹಿಂದೆ 2008 ಜೆ ಡಿ ಎಸ್ಸಿಂದ ಎಮ್ ಎಲ್ ಎ ಆಗಿದ್ದವರು ಆ ನಂತರದಲ್ಲಿ ಅವರು ಜೆ ಡಿ ಎಸ್ನಲ್ಲಿ ಸೋತರು 2013 ಆರ್ ವಿ ದೇಶಪಾಂಡೆ ವಿರುದ್ಧವೇ ಆ ನಂತರದಲ್ಲಿ 2013 ಸೋತಿದ್ರು ಆ ಬಳಿಕ ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಹೋದರು ಬಿ ಜೆ ಪಿಯಿಂದ ಸ್ಪರ್ಧಿಸಿದ್ರು ಬಿ ಜೆ ಪಿಯಿಂದ ಒಂದಷ್ಟು ಪ್ರಾಮಿಸ್ಗಳಾಗಿತ್ತು ಸುನಿಲ್ ಹೆಗ್ಡೆಗೆ ಕೂಡ ಅಲ್ಲಿ ವೈಯಕ್ತಿಕ ವರ್ಚಸ್ ಇದೆ ಆದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಕೂಡ ಗೆಲುವನ್ನು ದಾಖಲಿಸಲಿಲ್ಲ ಆರ್ ವಿ ದೇಶಪಾಂಡೆ ಗೆಲುವನ್ನು ದಾಖಲಿಸಿದ್ರು ಆರ್ ವಿ ದೇಶಪಾಂಡೆ 61,577 ಓಟನ್ನು ತಗೊಂಡ್ರೆ 2018 ಬಿ ಜೆ ಪಿಯಿಂದ ಸ್ಪರ್ಧಿಸಿದ್ದಂಥ ಸುನಿಲ್ ಹೆಗ್ಡೆ 56,437 ಹೆಚ್ಚು ಕಡಿಮೆ ಅಲ್ಲಿ ಒಂದು 5,000 ಹೆಚ್ಚು ಕಡಿಮೆಯಲ್ಲಿ ಸೋತಿದ್ರು ಹಂಗನ್ಬಿಟ್ಟು ಅಲ್ಲಿ ಸುನಿಲ್ ಹೆಗ್ಡೆಗೆ ವರ್ಚಸ್ ಇಲ್ವಾ ವರ್ಚಸ್ ಇದೆ ವ್ಯಕ್ತಿಯಾಗಿ ಪಕ್ಷದಿಂದ ವರ್ಚಸ್ ಇದೆ ಈಗ ಘೋಟ್ನೇಕರ್ರು ಬಿ ಜೆ ಪಿ ಟಿಕೆಟ್ ಟ್ರೈ ಮಾಡೋರು ಸಿಗಲಿಲ್ಲ ಯಾಕಂದರೆ ಸುನಿಲ್ ಹೆಗ್ಡೆ ಇದ್ದಾರೆ ಹೀಗಾಗಿ ಅನಿವಾರ್ಯ ಜೆ ಡಿ ಎಸ್ ಪಕ್ಷವನ್ನು ಸೇರಲೇಬೇಕಾಯಿತು ಹಳಿಯಾಳದಲ್ಲಿ ಜೆ ಡಿ ಎಸ್ ಬಲ ಇದೆ ಜೆ ಡಿ ಎಸ್ ಓಟ್ಗಳಿದೆ ಅದು 2008 ಪ್ರೂವ್ ಆಗಿದೆ ಸುನಿಲ್ ಹೆಗ್ಡೆ ಅಲ್ಲಿ ಗೆದ್ದು ಸೋರಿಸಿದ್ರು ಒಂದು ಕಡೆ ಈಗ ದೇಶಪಾಂಡೆಗೆ ಬಲಗೈ ಬಂಟ ಕೈ ಕೊಟ್ಟಿದ್ದಾರೆ ಘೋಟ್ನೇಕರ್ಗೆ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸಬೇಕು ತಾವು ಚುನಾವಣೆಗೆ ಬರಬೇಕು ತಾವು ಶಾಸಕರಾಗಬೇಕು ಅನ್ನೋ ಹಂಬಲ ಇದೆ ಸತತವಾಗಿ ಆರ್ ವಿ ದೇಶಪಾಂಡೆಗಾಗಿ ದುಡ್ಕೋ ಬಂದವರು ಮರಾಠ ಸಮುದಾಯದ ಅತಿ ಹೆಚ್ಚು ಒಂದು ಮತಗಳನ್ನು ಹೊಂದಿರುವಂತಹ ಘೋಟ್ನೇಕರ್ ಇದೀಗ ಜೆ ಡಿ ಎಸ್ಸನ್ನು ಜಾಯ್ನ್ ಆಗಿದ್ದಾರೆ ಕುಮಟಾಗೆ ಪಂಚರತ್ನ ಯಾತ್ರೆ ಹೋದಾಗಲೇ ಕುಮಾರಸ್ವಾಮಿ ಅವ್ರ ಜೊತೆ ಭೇಟಿಯಾಗಿತ್ತು ಚರ್ಚೆ ಆಗಿತ್ತು ಮಾತುಕತೆ ಆಗಿತ್ತು ಇಲ್ಲ ನಾನು ಜೆ ಡಿ ಎಸ್ನ ಗೆಲ್ಲಿಸ್ತೀನಿ ಇಲ್ಲಿ ಖಂಡಿತ ಅಲ್ಲಿ ಗೆಲ್ಲಿಸ್ತೀನಿ ನನಗೆ ಅವಕಾಶ ಕೊಡಿ ಅಂತ ಹೀಗಾಗಿ ಕುಮಾರಸ್ವಾಮಿ ಮತ್ತು ಇಬ್ರಾಹಿಂ ಸಾರಥ್ಯದಲ್ಲೇ ಘೋಟ್ನೇಕರ್ ಪಕ್ಷವನ್ನು ಜಾಯ್ನ್ ಆದರು ಇದೀಗ ಹಳಿಯಾಳ ತ್ರಿಕೋನ ಕದನ ಒಂದು ಕಡೆ ಕಾಂಗ್ರೆಸ್ನಿಂದ ದೇಶಪಾಂಡೆ ಮತ್ತೊಂದು ಕಡೆ ಬಿ ಜೆ ಪಿಯಿಂದ ಸುನಿಲ್ ಹೆಗ್ಡೆ ಹಾಗೆಯೇ ಜೆ ಡಿ ಎಸ್ನಿಂದ ಘೋಟ್ನೇಕರ್ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದರೆ ಈ ದೇಶಪಾಂಡೆ ವರ್ಸಸ್ ಘೋಟ್ನೇಕರ್ನ ಜಗಳ ಇಬ್ಬರ ಜಗಳ ಇದು ಬಿ ಜೆ ಪಿಗೆ ಪ್ಲಸ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಘೋಟ್ನೇಕರ್ ಹೇಳ್ತಾರೆ ನಾನು ಗೆಲ್ತೀನಿ ಅಂತ ದೇಶಪಾಂಡೆ ಹೇಳ್ತಾರೆ ನನಗೆ ಎಲ್ಲ ಥರ ಚುನಾವಣೆ ಮಾಡೋಕ್ಕೆ ಗೊತ್ತು ನಾನು ಗೆಲ್ತೀನಿ ಅಂತ ಹಂಗನ್ಬಿಟ್ಟು ಸುನಿಲ್ ಹೆಗ್ಡೆ ಸುಮ್ಮನೆ ಕೂತವ್ರ ಅವರು ಶಾಸಕರಾಗಿದ್ದವರು ಜೆ ಡಿ ಎಸ್ನಿಂದ 2008 ಹಳಿಯಾಳ ಕ್ಷೇತ್ರದಲ್ಲಿ ಆನಂತರ ಪಕ್ಷ ಚೇಂಜ್ ಮಾಡಿದ್ರು ಕಳೆದ ಬಾರಿ ಬಿ ಜೆ ಪಿಗೆ ಬಂದು ಸೋತರು ಸೋಲೇನು ತುಂಬ ಹಿನ್ನಡೆಯೇನು ಅಲ್ಲ ಕೆಲ ಸಾವಿರ ಅದೇ ಹೇಳಿದ್ನಲ್ಲಿ 4,000-5,000 ಮತಗಳ ಅಂತರದಲ್ಲಿ ಸೋತರು ಅದನ್ನ ಏಕೆ ಪ್ಲಸ್ ಮಾಡ್ಕೋಬೇಕಂತ ಅವ್ರಿಗೆ ಗೊತ್ತು ಒಂದು ಕಡೆ ಆರ್ ವಿ ದೇಶಪಾಂಡೆಗೆ ಮರಾಠ ಸಮುದಾಯದ ಓಟ್ಗಳು ಡಿವೈಡ್ ಆಗುತ್ತೆ ಇದು ಕಾಂಗ್ರೆಸ್ಗೆ ನೆಗೆಟಿವ್ ಮತ್ತೊಂದು ಕಡೆ ಘೋಟ್ನೇಕರ್ಗೆ ಕೇವಲ ಮರಾಠ ಸಮುದಾಯದ ಮತಗಳೇ ಗೆಲ್ಲಿಸುತ್ತೆ ಅನ್ನೋದು ಕೂಡ ಕಷ್ಟ
ಓಕೆ ಖಂಡಿತವಾಗ್ಲೂ ಇಲ್ಲಿ ತ್ರಿಕೋನ ಫೈಟ್ ಅಂತಾನೆ ಹೇಳ್ಬೋದು. ಆದರೂ ಇವರಿಬ್ಬರ ಒಂದು ರೀತಿಯ ಮನಸ್ತಾಪಗಳು, ಕಿತ್ತಾಟಗಳು ಎಲ್ಲಾದರೂ ಬಿಜೆಪಿಗೆ ಪ್ಲಸ್ ಆಗುತ್ತಾ ಅನ್ನೋ ಚರ್ಚೆಗಳು ನಡೀತಾ ಇದೆ. ವೀಕ್ಷಕರೇ, ನೀವು ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಯಾರು ನಿಮ್ಮ ಶಾಸಕರಾಗಬೇಕು ಅನ್ನೋದನ್ನು, ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ. ಧನ್ಯವಾದಗಳು. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ, ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.